हलो नमस्कार वीकेंड बीकीपिंग व्लॉग स्वागत इवत ना मुंदिन वर्षद प्लानिंग यहाँ डिस्कस इदोंदु नाल्कु बॉक्स नम्मदु क्वीन फेल आगित्तु कळेद वर्षवे अदु अल्ले स्टैंड अल्ले इत्तु स्वल्प उदासीन अल्ले इत्तु अदन्न ईग तंदिल्ली इट्टे स्वल्प ओंदेरडु दिवस बिसिल सिक्किद्रे आमेले ओळगे इडोदु अदन्नु नोडि इवत्तु स्वल्प टाइम उंटु नावु ಇಲ್ಲಿ ಸ್ವಲ್ಪ ಗಾರ್ಡನ್ ಒಂದು ಕಟ್ಟಿಂಗ್ ಮಾಡುವ ಐಡಿಯಾದಲ್ಲಿ ಇದ್ದೇನೆ ಸ್ವಲ್ಪ ಕಟ್ಟಿಂಗ್ ಮಾಡಿ ಕ್ಲೀನ್ ಮಾಡುವ ಒಂದು ಸಾಧಾರಣ ಆಯ್ತು ಈಗ ನೋಡಿ ಇದೊಂದು ನಮ್ಮ ಹೆಡ್ಜ್ ಇಷ್ಟು ಚಂದ ಬರಲಿಕ್ಕೆ ನಾವು ಹಿಂದಿನ ವರ್ಷವೇ ಅದನ್ನು ಒಂದು ಚೆನ್ನಾಗಿ ಒಂದು ಸಾಲಾಗಿ ಎಲ್ಲ ನೆಟ್ಟಿರಬೇಕು ನೋಡಿ ಇದು ತೂಜೆ ಕೂಡ ಚೆನ್ನಾಗಿ ಬಂದಿದೆ ಅದೇ ರೀತಿ ನಮ್ಮ ಜೇನು ಕೃಷಿಯಲ್ಲಿ ಕೂಡ ಒಂದು ನಾವು ಹಿಂದಿನ ವರ್ಷವೇ ನಮ್ಮ ನೆಕ್ಸ್ಟ್ ಸೀಸನ್ನ ಒಂದು ಪ್ಲಾನಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತದೆ ಈಗ ನೋಡಿ ನಮ್ಮ ಮುಂದಿನ ವರ್ಷದ ಪ್ಲಾನಿಂಗ್ ಅನ್ನು ಈಗಲೇ ಯಾವ ತರ ಪ್ಲಾನ್ ಮಾಡಬೇಕು ಅಂತ ನೋಡುವ ಈಗ ನಾವು ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು ಇನ್ನು ಫೀಡಿಂಗ್ ಸ್ಟಾರ್ಟ್ ಮಾಡಿ ಅದನ್ನು ಪಾಲು ಮಾಡಬೇಕು ಫೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ನಾವು ನಮ್ಮ ರೀಚ್ ನಲ್ಲಿ ಇರಬೇಕು ಪೆಟ್ಟಿಗೆ ಅಂದ್ರೆ ನಾನು ಹತ್ತು ದಿವಸಕ್ಕೊಮ್ಮೆ ಫೀಡಿಂಗ್ ಮಾಡೋದು ಅಂದರೆ ರಜೆ ದಿನ ಕೆಲವೊಮ್ಮೆ ರಜೆ ದಿನ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ ಕೆಲವೊಮ್ಮೆ ರಾತ್ರಿ ಕೂಡ ಟಾರ್ಚ್ ಹಿಡಿದು ಫೀಡಿಂಗ್ ಮಾಡಬೇಕಾಗ್ತದೆ ಹಾಗಾಗಿ ಎಲ್ಲ ಒಂದೇ ಕಡೆ ಬಾಕ್ಸ್ ಇದ್ದರೆ ಸುಲಭ ಆಗ್ತದೆ ಒಂದು ಹತ್ತು ನಮ್ಮ ಇನ್ನೊಂದು 400 ಮೀಟರ್ ದೂರ ಇರುವ ಸೈಟಿಗೆ ಒಂದು 15 ಬಾಕ್ಸು ಇಲ್ಲಿಗೆ ಒಂದು 15 ಬಾಕ್ಸು ಸರಿಯಾಗಿ ಪಾಲು ಮಾಡಿಬಿಡು ಅಂತ ಯೋಚಿಸಿದ್ದೇನೆ ಅಲ್ಲಿ 10 ಬಾಕ್ಸ್ ಉಂಟು ಇಲ್ಲಿಂದ ಒಂದು 5 ಬಾಕ್ಸ್ ಅಲ್ಲಿಗೆ ಇನ್ನು ಶಿಫ್ಟ್ ಮಾಡಬೇಕು ಆ ಶಿಫ್ಟ್ ಮಾಡೋದು ಹೇಗೆ ಅಂತ ನಾನು ಲಾಸ್ಟಿಗೆ ತೋರಿಸ್ತೇನೆ ವಿಡಿಯೋದ ಲಾಸ್ಟಿಗೆ ಈಗ ನಾವು ಮುಂದಿನ ವರ್ಷಕ್ಕೆ ನಮಗೆ ಎಷ್ಟು ಕುಟುಂಬಗಳು ಬೇಕಂತ ಒಂದು ಐಡಿಯಾ ಬೇಕು ನಮಗೆ ಎಷ್ಟು ಈಗ ಉದಾಹರಣೆಗೆ ನನ್ನ ಹತ್ರ ಈಗ 30 ಬಾಕ್ಸ್ ಇದೆ 30 ಅನ್ನು ಫಸ್ಟು ಟೈಮ್ ಪಾಲ್ ಮಾಡಿದ ಕೂಡಲೇ 60 ಆಗ್ತದೆ ಆಮೇಲೆ ಅದನ್ನು ಇನ್ನೊಮ್ಮೆ ಪಾಲ್ ಮಾಡಿದರೆ 120 ಆಗ್ತದೆ ಹಾಗಾಗಿ ಎಲ್ಲ ಬಾಕ್ಸ್ಗಳು ನಮಗೆ ಪಾಲ್ ಮಾಡಿಯಲ್ಲರಿಗೂ ಉಳಿಯುತ್ತದೆ ಅಂತಲ್ಲ ಆದರೆ ಒಂದು ಬಾಕ್ಸನ್ನು ಎರಡು ಸಲ ಪಾಲ್ ಮಾಡೋದು ಮಿನಿಮಮ್ ಮಾಡಬೇಕಾಗ್ತದೆ ನಾವು ಹಾಗಾಗಿ ಎಷ್ಟು ನಾವು ಫೀಡಿಂಗನ್ನು ಮೊದಲಿನಿಂದಲೇ ಪ್ರಾರಂಭಿಸಿದರೆ ಎಲ್ಲ ಕುಟುಂಬಗಳು ಕೊನೆ ತನಕ ಸಾಧಾರಣವಾಗಿ ಕೊನೆ ತನಕ ಉಳಿತದೆ ನಾನು ಸಾಧಾರಣ ಜುಲೈ 15ಕ್ಕೆ ಸ್ಟಾರ್ಟ್ ಮಾಡುವ ಕಾರಣ ಕೆಲವು ವೀಕ್ ಕುಟುಂಬಗಳು ಸ್ವಲ್ಪ ರೋಗ ಪೀಡಿತ ಕುಟುಂಬಗಳು ಅಂಥದ್ದೆಲ್ಲ ಸ್ವಲ್ಪ ಕೆಲವು ಹೋಗ್ತದೆ ನನಗೆ ಕುಟುಂಬಗಳು ತುಂಬ ಜಾಸ್ತಿ ಅಗತ್ಯ ಇಲ್ಲದೇ ಇರೋದ್ರಿಂದ ನಾನು ಜುಲೈ 15ಕ್ಕೆ ಫೀಡಿಂಗ್ ಸ್ಟಾರ್ಟ್ ಮಾಡಿದರೆ ಸಾಕಾಗ್ತದೆ ಒಂದು ವೇಳೆ ತುಂಬ ಕುಟುಂಬಗಳು ಬೇಕಿದ್ದರೆ ಬೇಗ ಅಂದರೆ ಜೂನು ಕೊನೆಯ ಎಕ್ಸ್ಟ್ರಾಕ್ಷನ್ ಆದ ಕೂಡಲೇ ಫೀಡಿಂಗ್ ಸ್ಟಾರ್ಟ್ ಮಾಡ್ಬೋದು ನೋಡಿ ಈಗ ನಾನು ಹೇಳ್ತಾ ಇರುವಂಥ ವಿಷಯಗಳು ನಮ್ಮ ಕರಾವಳಿಗೆ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡಿರುವಂಥ ವಿಷಯಗಳು ಬಯಲು ಸೀಮೆಯ ನನ್ನ ಗೆಳೆಯರು ಕೂಡ ನೋಡ್ತಾ ಇದ್ದೀರಂದರೆ ನಾನು ಬಯಲು ಸೀಮೆಯಲ್ಲಿ ಸುಮಾರೊಂದು 5-6 ವರ್ಷ ಇದ್ದು ನನಗೆ ಅಲ್ಲಿಯ ವಾತಾವರಣ ಅಲ್ಲಿಯ ಬೆಳೆಗಳು ಎಲ್ಲ ನನಗೆ ಸ್ವಲ್ಪ ಗೊತ್ತಿದೆ ಹಾಗಾಗಿ ಬಯಲು ಸೀಮೆಯಲ್ಲಿ ನಮ್ಮ ಇಲ್ಲಿಯದ್ದೇ ಸೇಮ್ ಮೆಥಡ್ ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಬಯಲು ಸೀಮೆಯವರು ಯಾರಾದರೂ ನೋಡ್ತಾ ಇದ್ದರೆ ಗಮನಿಸಿ ಬಯಲು ಸೀಮೆಯಲ್ಲಿ ನಮಗೆ ಫೀಲ್ಡ್ ಕ್ರಾಪ್ಸ್ ಇರ್ತದೆ ಫೀಲ್ಡ್ ಕ್ರಾಪ್ಸ್ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಆ ಟೈಮ್ನಲ್ಲಿ ಹೂ ಬರುವಂತಹ ಅನೇಕ ಎಣ್ಣೆಕಾಳುಗಳು ಎಳ್ಳಿರ್ಬೋದು ಸೂರ್ಯಕಾಂತಿ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಇಂಥದ್ದು ಜೇನು ಬರುವಂತಹ ಅನೇಕ ಫೀಲ್ಡ್ ಕ್ರಾಪ್ಗಳಿರ್ತದೆ ಅದನ್ನು ಇಲ್ಲಿಯ ರೀತಿಯಲ್ಲೇ ನೀವು ಕಾಪಿ ಮಾಡಿ ಮಳೆಗಾಲದಲ್ಲಿ ಫೀಡಿಂಗ್ ಮಾಡಿ ಪುನಃ ಪುನಃ ಪಾಲು ಮಾಡೋದು ಆ ರೀತಿಯಲ್ಲಿ ಅಲ್ಲಿ ಮಾಡಿದರೆ ನಿಮಗೆ ಬಹಳ ಮುಖ್ಯವಾದಂತಹ ಜೇನಿನ ಸೀಸನ್ ಮಿಸ್ ಆಗ್ತದೆ ಅದಕ್ಕೆ ಬೇಕಾಗಿ ಈಗ ಜಸ್ಟ್ ಫೀಡಿಂಗ್ ಕೊಟ್ಟು ನಿಮ್ಮ ಬ್ರೂಡ್ ಫುಲ್ ಆದ ಕೂಡಲೇ ಇಮಿಡಿಯೇಟ್ ಸೂಪರ್ ಕೊಟ್ಟು ನಿಮ್ಮ ಸೆಪ್ಟೆಂಬರ್ನ ಕೊನೆ ಮತ್ತು ಅಕ್ಟೋಬರ್ ಆ ಟೈಮ್ನಲ್ಲಿ ಬರುವಂಥ ಫೀಲ್ಡ್ ಕ್ರಾಪ್ಗಳಿಗೆ ನಿಮ್ಮ ಜೇನು ಪೆಟ್ಟಿಗೆಯನ್ನು ರೆಡಿ ಮಾಡಬೇಕಾಗಿರುವಂಥದ್ದು ನಮ್ಮ ಕರಾವಳಿಯಲ್ಲಿ ಆದರೆ ನಮ್ಮ ಬೇಸಿಗೆಯಲ್ಲಿ ಜಾಸ್ತಿ ಜೇನು ಬರ್ತದೆ ನಿಮಗೆ ಅಲ್ಲಿ ಬೇಸಿಗೆಯಲ್ಲಿ ಜೇನು ಕಡಿಮೆ ಬರ್ತದೆ ಅದಕ್ಕೆ ಬೇಕಾಗಿ ನಾವು ಈಗ ಪಾಲಷ್ಟೇ ಮಾಡ್ತೇವೆ ನಮಗೆ ಕೂಡ ಇಲ್ಲಿ ಸ್ವಲ್ಪ ಜೇನು ಬರ್ತದೆ ಸೆಪ್ಟೆಂಬರ್ನಲ್ಲಿ ಆದರೆ ಸೆಪ್ಟೆಂಬರ್ ಟೈಮಿನ ಜೇನು ನಮಗೆ ಗ್ಯಾರಂಟಿ ಅದಲ್ಲ ಸಾಧಾರಣ 75% ಟೈಮ್ ಕೂಡ ಮಳೆ ಬಂದು ನಮಗೆ ಅದು ವೇಸ್ಟ್ ಆಗಿ ಹೋಗ್ತದೆ ಹಾಗಾಗಿ ಈ ಟೈಮ್ನಲ್ಲಿ ನಾವು ಪಾಲು ಮಾಡಿ ಕುಟುಂಬ ವೃದ್ಧಿ ಮಾಡಿಕೊಳ್ತೇವೆ ಆಮೇಲೆ ಬೇಸಿಗೆಯಲ್ಲಿ ಅಷ್ಟೇ ಜೇನು ತೆಗಿತೇವೆ ನಿಮಗೆ ಹಾಗೆಲ್ಲ ನಿಮಗೆ ಸಾಧಾರಣ ಮಾರ್ಚಿಗೆ ಆಗುವಾಗ ಸೀಸನ್ ಮುಗೀತದೆ ಅಲ್ಲಿಂದ ಮತ್ತೆ ಏಪ್ರಿಲ್ ಮೇ ಅಲ್ಲಿ ಎಲ್ಲ ತುಂಬ ಡ್ರೈ ಇರ್ತದೆ ಅಲ್ಲಿ ಹಾಗಾಗಿ ಈಗ ಒಂದು ಜೇನ ಸೀಸನ್ ತಗೊಳ್ಬೇಕಾಗ್ತದೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮತ್ತು ಪುನಃ ಒಂದು ಫೆಬ್ರವರಿ ಮಾರ್ಚಿನಲ್ಲಿ ಇನ್ನೊಂದು ಕೆಲವು ಮರಗಳು ಹೂ ಬಿಡುವಂಥ ಟೈಮ್ನಲ್ಲಿ ಒಂದು ಸೀಸನ್ ಜೇನ ಸೀಸನ್ ತಗೊಳ್ಬೇಕಾಗ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ
ಜೇನಿನಲ್ಲಿ ನಾವು ಅಕ್ಷಾಂಶವನ್ನು ಸರಿಯಾಗಿ ಗಮನಿಸಬೇಕಾಗ್ತದೆ. ನಾವು ಉಷ್ಣವಲಯದಲ್ಲಿ ಇರುವಂಥ ಜೇನು ಕೃಷಿಕರು, ಉಷ್ಣವಲಯ ಅಂದರೆ ಭೂಮಧ್ಯ ರೇಖೆಯಿಂದ 23 ಡಿಗ್ರಿಯವರೆಗೆ ಉಷ್ಣವಲಯ, ಅದಕ್ಕಿಂತ ಮೇಲೆ ಸಮಶೀತೋಷ್ಣವಲಯ. ಈ ಸಾಧಾರಣ ಎಲ್ಲ ಇಂಟರ್ನೆಟ್ಟಿನಲ್ಲಿರುವ ಹೆಚ್ಚಿನ ಮಾಹಿತಿಗಳು ಕೂಡ ಸಮಶೀತೋಷ್ಣವಲಯದ ಕೃಷಿಕರಿಂದ ಬರುವಂಥ ಮಾಹಿತಿ, ಅದನ್ನು ನಾವು ಸೀದಾ ನಾವಿಲ್ಲಿ ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಇಲ್ಲಿ ಎರಡು ಸೀಸನ್ ಇದೆ. ಎರಡು ಸೀಸನ್ ಅಂದರೆ ಒಂದು ದಕ್ಷಿಣಾಯನ, ಮತ್ತೊಂದು ಉತ್ತರಾಯಣ. ಎರಡು ರೀತಿಯ ಕಾಲ ನಿಮಗೆ ಗೊತ್ತಿರಬಹುದು. ಜೂನ್ 21ರಿಂದ ಡಿಸೆಂಬರ್ 21ರವರೆಗೆ ದಕ್ಷಿಣಾಯನ, ಡಿಸೆಂಬರ್ 21ರಿಂದ ಜೂನ್ 21ರವರೆಗೆ ಉತ್ತರಾಯಣ. ಇದೆರಡು ಕೂಡ ಸಪ್ರೇಟ್ ಸೀಸನ್ ಅಂತ ನಾವು ತಿಳ್ಕೊಳ್ಬೇಕು. ಈ ಪ್ರತಿ ಸೀಸನಲ್ಲಿ ಕೂಡ ಒಮ್ಮೆ ಪಾಲಾಗೋದು, ಒಮ್ಮೆ ಜೇನು ಮಾಡೋದು, ಪುನಃ ಇನ್ನೊಂದು ಸೀಸನಲ್ಲಿ ಪುನಃ ಒಮ್ಮೆ ಪಾಲಾಗೋದು, ಒಮ್ಮೆ ಜೇನು ಮಾಡೋದು, ಈ ರೀತಿ ಮಾಡ್ತವೆ ಜೇನುನೊಣಗಳು. ಅದನ್ನು ಈ ಅದರ ಮಧ್ಯಭಾಗದಲ್ಲಿ ಸಾಧಾರಣವಾಗಿ ಎರಡು ಈ ಎಕ್ಸ್ಟ್ರೀಮ್ಗಳ ಟೈಮ್ನಲ್ಲಿ ಜೇನಾಗೋದಿಲ್ಲ. ಅಂದರೆ ಒಂದು ಜೂನ್ 21ರ ಸುತ್ತಮುತ್ತ ಒಂದು 40 ದಿನ, ಡಿಸೆಂಬರ್ 21ರ ಸುತ್ತಮುತ್ತ ಒಂದು 40 ದಿನ ಆಗೋದಿಲ್ಲ. ಅಂದರೆ ಸ್ವಲ್ಪ ಸ್ವಲ್ಪ ಆಗ್ಬೋದು, ಆದರೆ ಆ ಟೈಮ್ನಲ್ಲಿ ಜೇನುನೊಣಗಳ ಕೆಲಸ ಕಾರ್ಯಗಳು ಸ್ವಲ್ಪ ವೀಕ್ ಆಗ್ತವೆ, ಅದರ ಮಿಡ್ಲ್ ಟೈಮ್ನಲ್ಲಿ ಜಾಸ್ತಿ ಮಾಡಿಕೊಳ್ತವೆ. ಈ 6 ತಿಂಗಳಿನೊಳಗೆ ನಾವು ಯಾವಾಗ ಕುಟುಂಬವನ್ನು ರೆಡಿ ಮಾಡಬೇಕು, ಯಾವಾಗ ಜೇನು ತೆಗಿಬೇಕು, ಯಾವಾಗ ಪಾಲು ಮಾಡಬೇಕು ಅನ್ನುವಂಥದ್ದು ಸ್ಥಳದಿಂದ ಸ್ಥಳಕ್ಕೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಅದನ್ನು ಗಮನಿಸಿಕೊಳ್ಬೇಕು. ನಮ್ಮ ಕರಾವಳಿಯಲ್ಲಿ ಈ ಮೊದಲಿನ ನಮ್ಮ ದಕ್ಷಿಣಾಯನ ಅಂದರೆ ಇದು ಜೂನ್ 15ರಿಂದ ಡಿಸೆಂಬರ್ 15ರ ನಡುವಿನಲ್ಲಿ ಜೇನನ್ನು ತೆಗೆಯುವುದು ನಮಗೆ ಲಾಭದಾಯಕ ಆಗುವುದಿಲ್ಲ. ಹಾಗಾಗಿ ನಾವು ಈ ಟೈಮ್ನಲ್ಲಿ ಕೇವಲ ಪಾಲು ಮಾಡಿ ಕುಟುಂಬವನ್ನು ಅಭಿವೃದ್ಧಿ ಮಾಡೋದಕ್ಕೆ ಮಾತ್ರ ಗಮನಿಸ್ತೇವೆ ಕರಾವಳಿಯಲ್ಲಿ, ಬಹುಶಃ ಮಲೆನಾಡಿನಲ್ಲಿ ಕೂಡ. ಅರೆ ಮಲೆನಾಡು ಸ್ವಲ್ಪ ಬಯಲುಸೀಮೆಯ ರೀತಿಯ ವಾತಾವರಣ ಬರ್ಬೋದು ಅನ್ನಿಸ್ತದೆ, ನನಗೆ ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಬಯಲುಸೀಮೆಯದ್ದಾದರೆ ನಾನು ನಿಖರವಾಗಿ ಹೀಗೆ ಅಂತ ಹೇಳಬಲ್ಲೆ. ಮತ್ತು ಈ ನಾವು ಜೇನಿನ ಸೀಸನ್ ಯಾವಾಗ ನಮ್ಮ ಊರಿನಲ್ಲಿ ಯಾವಾಗಂತ ನಮಗೆ ಸರಿಯಾಗಿ ಗೊತ್ತಿರಬೇಕು. ಜೇನಿನ ಸೀಸನ್ನಿಂದ ಸರಿಯಾಗಿ 40 ದಿನಗಳ ಹಿಂದೆ ನಮ್ಮ ಪಾಲು ಮಾಡಿದ ಹೊಸ ರಾಣಿ ಮೊಟ್ಟೆ ಇಟ್ಟು ಇಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ 20+20 40 ದಿನದಲ್ಲಿ ಜೇನುನೊಣ ಹಾರಾಡಿ ಜೇನು ಸಂಗ್ರಹಕ್ಕೆ ರೆಡಿಯಾಗ್ತದೆ. ಹಾಗಾಗಿ ನಮ್ಮ ಪ್ರಮುಖ ಜೇನಿನ ಸೀಸನ್ನಿಂದ 40 ದಿನ ಮೊದಲು ಹೊಸ ರಾಣಿ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡುವ ಹಾಗೆ ಪ್ಲ್ಯಾನ್ ಮಾಡಿ ಪಾಲು ಮಾಡಬೇಕು. ಈ ಟೈಮಿಂಗನ್ನು ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ಮಾಡಿಕೊಂಡು ಹೋದಾಗಿ ಹೇಳ್ತಾ ಇರ್ತೇನೆ. ಬಯಲುಸೀಮೆಯಲ್ಲಿ ಹೇಗಿರ್ಬೋದು ಅಂತ ಕೂಡ, ಅಂದರೆ ಬಯಲುಸೀಮೆಯ ಜೇನು ಕೃಷಿ ಹೇಗಿರ್ತದೆ ಸರಿಯಾಗಿ ಗೊತ್ತಿಲ್ಲ, ಆದರೆ ಅಲ್ಲಿ ವಾತಾವರಣ ಗೊತ್ತಿರೋದರಿಂದ ಅಲ್ಲಿಯದ್ದನ್ನು ಕೂಡ ನಾನು ಒಟ್ಟೊಟ್ಟಿಗೆ ರೆಫರೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದಿಷ್ಟು ಒಂದು ಮೂಲಭೂತವಾದಂಥ ಒಂದು ಮಾಹಿತಿ ಗೊತ್ತಿರಲಿ ಅಂತ ಇದೊಂದು ಪ್ಲ್ಯಾನಿಂಗ್ ಹೇಗೆ ಮಾಡಬೇಕಂತ ಒಂದು ವಿಡಿಯೋ ಮಾಡಿದ್ದು. ಇನ್ನು ನಮ್ಮ ಜೇನು ಪೆಟ್ಟಿಗೆಯನ್ನು ಶಿಫ್ಟ್ ಮಾಡುವ ಕ್ರಮ ಹೇಗೆ ಅಂತ ನೋಡುವ. ಇದೊಂದು 3 ಬಾಕ್ಸ್ ಇದೆ ಇಲ್ಲಿ. ಅಂದರೆ ಸ್ವಲ್ಪ ದೂರ ಬರಬೇಕು ನಮ್ಮ ಮನೆಯಿಂದ. ನಾನು ರಾತ್ರಿಯೆಲ್ಲ ಕೆಲವೊಮ್ಮೆ ಫೀಡಿಂಗ್ ಮಾಡ್ತೇನೆ, ಇಲ್ಲಿ ಲೈಟ್ ಇಟ್ಕೊಂಡೆಲ್ಲ ಬರಲಿಕ್ಕೆ ಕಷ್ಟ. ಹಾಗೆ ನಮ್ಮ ಮನೆ ಸುತ್ತಮುತ್ತ ಇರುವ 15ನ್ನು ಇಲ್ಲೇ ಇಟ್ಟು, ಇದೊಂದು 3 ಮತ್ತು ಓ ಅಲ್ಲಿ ಒಂದು 2 ಉಂಟು, ಅದಷ್ಟನ್ನು ಆಚೆ ನಮ್ಮ 10 ಬಾಕ್ಸ್ ಇರುವ ಸೈಟಿಗೆ ಶಿಫ್ಟ್ ಮಾಡಿ ಬಿಡೋದು. ಹಾಗೆ ನೋಡಿ, ಇದರಲ್ಲಿ ಒಂದು ಗಟ್ಟಿಯಾಗಿ ಬಳ್ಳಿ ಕಟ್ಟಿಕೊಂಡ್ರೆ ನಾವು ರಾತ್ರಿ ಶಿಫ್ಟ್ ಮಾಡಿದರೆ ಆಯಿತು. ಒಂದು ಟೈಟ್ ಬಳ್ಳಿ ಕಟ್ಟಿ ಬಿಡೋದು. ಹೀಗೆ ಈಗಲೇ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ರಾತ್ರಿ ಬಂದು 3ನ್ನು ಎತ್ತಿಕೊಂಡು ಹೋಗಿ ಅಲ್ಲಿ ಕೊಂಡೋಗಿ ಇಟ್ಟು ಬಿಟ್ಟರೆ ಆಯಿತು. ಒಂದು ಸ್ಟ್ಯಾಂಡ್ ಸಮೇತ ಕೊಂಡೋಗ್ಬೇಕು ಅಷ್ಟೇ, ಅಲ್ಲಿ ಸ್ಟ್ಯಾಂಡ್ ಇಲ್ಲ. ಈ ಸ್ಟ್ಯಾಂಡ್ ನಮಗೆ ತುಂಬ ಗಟ್ಟಿಯಾಗಿ ಏನಿಲ್ಲ ನೋಡಿ, ಈಗ ಮಳೆಗಾಲ ಆದ್ದರಿಂದ ಇದನ್ನು ನೇರವಾಗಿ ಹೀಗೆ ಕೊಂಡೋಗಿ ಅಲ್ಲಿ ಹೀಗೆ ಚುಚ್ಚಿ ಬಿಟ್ಟರೆ ಆಯಿತು. ಮಳೆಗಾಲ ಆದ್ದರಿಂದ ಅದನ್ನು ಚುಚ್ಚುವುದು ತುಂಬ ಕಷ್ಟ ಆಗುವುದಿಲ್ಲ, ಸ್ವಲ್ಪ ಒತ್ತಿ ಬಿಟ್ಟರೆ ಗಟ್ಟಿಯಾಗಿ ಬಿಡ್ತದೆ. ಮತ್ತು ಒಂದು ಸೊಪ್ಪು ತೆಗೆದು ರಾತ್ರಿ ಹೋಗಲಿಕ್ಕೆ ಆಗುವಾಗ ಅದರ ಎಂಟ್ರೆನ್ಸಿನ ಸೈಜಿಗೆ ಸರಿಯಾಗಿ ಮಡಿಸಬೇಕು. ಹೀಗೆ ಸರಿಯಾಗಿ ಮಡಿಸಿ ನೋಡಿ, ಎಂಟ್ರೆನ್ಸಿಗೆ ಹೀಗೆ ಹಾಕಿಬಿಟ್ಟು
ಹೊರಗೆ ನೊಣಗಳಿದ್ದರೆ ಸ್ವಲ್ಪ ಅದನ್ನು ಆಚೆ ಈಚೆ ಮುಟ್ಟಿದರೆ ಒಳಗೆ ಹೋಗ್ತವೆ, ಆಮೇಲೆ ಹೀಗೆ ಹಾಕಿ ಬಿಡೋದು. ಈಗ ತೆಗೆಯುವ, ರಾತ್ರಿ ಹಾಕಿಕೊಂಡು ಹೋಗುವ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಏನಾದರೂ ಸಂಶಯಗಳಿದ್ದರೆ ಕಮೆಂಟ್ನಲ್ಲಿ ಹೇಳಿ, ನಾವು ಮಂತ್ ಆ್ಯಂಡ್ ಕ್ಯೂಎಯಲ್ಲಿ ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡುವ. ಧನ್ಯವಾದಗಳು, ನಮಸ್ಕಾರ.